ಬಿಜೆಪಿ ಜೆ ಡಿ ಎಸ್ಸು ಮೈತ್ರಿ ಆಗ್ತದೆ ಅಂತೇಳಿ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ. ನಾನು ಕೂಡ ಇನ್ನು ಡೀಟೇಲ್ ತೊಗೊಳ್ಬೇಕಾಗ್ತದೆ. ಸಹಜ, ಇಂಥ ಭ್ರಷ್ಟ ಕಾಂಗ್ರೆಸ್ ಒಂದು ಪಕ್ಷವನ್ನು ಅಧಿಕಾರದಿಂದ ಹೊರಗಿಡಬೇಕು ಅಂತೇಳಾದರೆ ಇದು ಇನ್ನೊಲ್ ಆಗುವಂಥ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸುತ್ತೆ. ಇವತ್ತು ಸನಾತನ ಹಿಂದೂ ಧರ್ಮದ ವಿರುದ್ಧ ಮಾತನಾಡ್ತಾರೆ, ಏನೇನೋ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಆ ಪಕ್ಷ ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಜನಕ್ಕೆ ಗೋಳಿಕೊಂಡಿರ್ತಾರೆ. ಅದರಿಂದ ಆ ಪಕ್ಷವನ್ನು ಆದಷ್ಟು ಬೇಗ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕಾಗಿ ಎಲ್ಲ ರೀತಿಯಿಂದನೂ ಕೂಡ ಇದು ಒಟ್ಟಾಗಿ ಎದುರಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಿಜೆಪಿ ಜೆ ಡಿ ಎಸ್ಸು ಮೈತ್ರಿ ಆಗ್ತದೆ ಅಂತೇಳಿ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ. ನಾನು ಕೂಡ ಇನ್ನು ಡೀಟೇಲ್ ತೊಗೊಳ್ಬೇಕಾಗ್ತದೆ. ಸಹಜ, ಇಂಥ ಭ್ರಷ್ಟ ಕಾಂಗ್ರೆಸ್ ಒಂದು ಪಕ್ಷವನ್ನು ಅಧಿಕಾರದಿಂದ ಹೊರಗಿಡಬೇಕು ಅಂತೇಳಾದರೆ ಇದು ಇನ್ನೊಲ್ ಆಗುವಂಥ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸುತ್ತೆ. ಇವತ್ತು ಸನಾತನ ಹಿಂದೂ ಧರ್ಮದ ವಿರುದ್ಧ ಮಾತನಾಡ್ತಾರೆ, ಏನೇನೋ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಆ ಪಕ್ಷ ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಜನಕ್ಕೆ ಗೋಳಿಕೊಂಡಿರ್ತಾರೆ. ಅದರಿಂದ ಆ ಪಕ್ಷವನ್ನು ಆದಷ್ಟು ಬೇಗ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕಾಗಿ ಎಲ್ಲ ರೀತಿಯಿಂದನೂ ಕೂಡ ಇದು ಒಟ್ಟಾಗಿ ಎದುರಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಿಜೆಪಿ ಜೆ ಡಿ ಎಸ್ಸು ಮೈತ್ರಿ ಆಗ್ತದೆ ಅಂತೇಳಿ ಹೇಳಿ ಪತ್ರಿಕೆಯಲ್ಲಿ ಬಂದಿದೆ. ನಾನು ಕೂಡ ಇನ್ನು ಡೀಟೇಲ್ ತೊಗೊಳ್ಬೇಕಾಗ್ತದೆ. ಸಹಜ, ಇಂಥ ಭ್ರಷ್ಟ ಕಾಂಗ್ರೆಸ್ ಒಂದು ಪಕ್ಷವನ್ನು ಅಧಿಕಾರದಿಂದ ಹೊರಗಿಡಬೇಕು ಅಂತೇಳಾದರೆ ಇದು ಇನ್ನೊಲ್ ಆಗುವಂಥ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸುತ್ತೆ. ಇವತ್ತು ಸನಾತನ ಹಿಂದೂ ಧರ್ಮದ ವಿರುದ್ಧ ಮಾತನಾಡ್ತಾರೆ, ಏನೇನೋ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಆ ಪಕ್ಷ ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಜನಕ್ಕೆ ಗೋಳಿಕೊಂಡಿರ್ತಾರೆ. ಅದರಿಂದ ಆ ಪಕ್ಷವನ್ನು ಆದಷ್ಟು ಬೇಗ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕಾಗಿ ಎಲ್ಲ ರೀತಿಯಿಂದನೂ ಕೂಡ ಇದು ಒಟ್ಟಾಗಿ ಎದುರಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.